ಪ್ರತಿದೊಂದು ತಮ್ಮೂರು ಅಂದರೆ ತುಮಕೂರು ಅಂದರೆ ಕಲ್ಪುತ್ತಾರೆ. ಶುಭ ಸೋಮವಾರ ಇವತ್ತು. ಸೊ ನಮ್ಮ ಪರಮ ಪೂಜ್ಯ ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿಗಳಾಗಿರುವ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆ ದರ್ಶನ ಪಡ್ಕೊಳ್ಳೋದಕ್ಕೆ ನಾನು ಇವತ್ತಿಲ್ಲಿಗೆ ಆಗಮಿಸಿರುವಂಥದ್ದು. ಏನೆಂದರೆ ವಿಶೇಷವಾಗಿ ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಏನು ಕಾಯಕವೇ ಕೈಲಾಸ ಅಂತೇಳಿ ಅಂದು ಬಸವಣ್ಣವ್ರು ಹೇಳಿದರು. ಅದನ್ನು ಅಕ್ಷರಶಃ ಪಾಲಿಸಿ ಇಡೀ ಅವರ ಜೀವನ ಪೂರ್ತಿ ಶತಾಯುಷಗಳಾಗಿ ಒಂದು ಕಾಯಕವನ್ನು ಮಾಡಿ ಇವತ್ತು ಯಾವುದೇ ಒಂದು ಸುದ್ದಿ ಮತ್ತು ಪ್ರಚಾರಕ್ಕೋಸ್ಕರ ಸೇವೆ ಮಾಡಿದಾನೆ. ಇವತ್ತು ತುಂಬ ನಿಶಬ್ದವಾಗಿ ಇಡೀ ಜಗತ್ತೇ ನೋಡುವಂಥ ರೀತಿಯಲ್ಲಿ ಅವರು ಏನು ಸೇವೆ ಸಲ್ಲಿಸಿದ್ದಾರೆ. ಅವ್ರ ಜೊತೆಯಲ್ಲಿ ನನಗೆ ನನ್ನ 21 ವಯಸ್ಸು ಅಂದರೆ ಇವತ್ತು ನನಗೆ 55 ವರ್ಷ ವಯಸ್ಸಾಗಿದೆ. ಕಳೆದ 34 ವರ್ಷಗಳಲ್ಲಿ ಈ ಸಿದ್ಧಗಂಗಾ ಮಠಕ್ಕೆ ಸ್ವಾಮಿಗಳ ಚಿಕ್ಕಂದಿನಿಂದ ಕೂಡ ದರ್ಶನ ಪಡ್ಕೊಂಡು ಹೋಗ್ತಾ ಇರುವಂಥ ಒಂದು ಅನುಭವ. ಮತ್ತು ಅವರು ಲಿಂಗೈಕ್ಯರಾದ ಮೇಲೆ ಬಂದಿದ್ದೆ. ನಂತರ ಇವತ್ತು ನಾನು ಸಾರ್ವಜನಿಕ ಬದುಕಲ್ಲಿ ಬರಬೇಕು ಅಂತೇಳಿ ಒಂದು ತೀರ್ಮಾನ ತೊಗೊಂಡಾದಮೇಲೆ ಇವತ್ತು ಸಿದ್ಧಗಂಗಾ ಶ್ರೀಗಳ ಒಂದು ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಾನು ಇಲ್ಲಿಗೆ ವಿಶೇಷವಾಗಿ ಬಂದಿರುವಂಥದ್ದು. ಸಾರ್ವಜನಿಕ ಬದುಕಲ್ಲಿ ಬರಬೇಕು ಅಂತ ತೀರ್ಮಾನ ತಗೊಂಡೇ ನಾನು ಈಗಾಗಲೇ ಓಡಾಡ್ತಾ ಇದ್ದೀನಿ. ಸೊ ಅದರಲ್ಲಿ ವಿಶೇಷವಾಗಿ ಇವತ್ತು ಶ್ರೀಗಳ ದರ್ಶನ, ಗದ್ದುಗೆ ದರ್ಶನ, ಅವರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಯಾವುದೇ ಒಂದು ಕೆಲಸ ನಾವು ಮಾಡಬೇಕು ಸಾರ್ವಜನಿಕ ಬದುಕಲ್ಲಿ ಹೋಗಬೇಕು ಅಂದಾಗ, ಸೊ ಜನರ ಆಶೀರ್ವಾದ, ಅವ್ರ ಪ್ರೀತಿ ಒಂದು ಕಡೆ ಆದರೆ ಇಂಥ ಒಂದು ಇವತ್ತು ನಮ್ಮ ಸಿದ್ಧಗಂಗಾ ಶ್ರೀಗಳಿಗೆ ನಾನು ಮೊಟ್ಟ ಮೊದಲಲ್ಲಿ ಬರಲಿಕ್ಕೆ ಕಾರಣ ಅಂತಂದರೆ ವಿಶೇಷವಾಗಿ ಅವರು ಪ್ರತಿಯೊಂದು ಬರೀ ಮಾತುಗಳಲ್ಲ ಅವರು ಮಾಡಿ ತೋರಿಸಿದ್ದಾರೆ. ಅಂದರೆ ಜಾತಿ ಮತ ಭೇದ ಯಾವುದು ಕೂಡ ಸಂಬಂಧ ಇಲ್ದಂಗೆ ವಿದ್ಯೆಯನ್ನು ಕೊಡೋದಾಗಲಿ, ಇವತ್ತು ದಾಸೋಹ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲಿ ಭೇದ ಭಾವ ಇಲ್ದಂಗೆ ಮತ್ತು ಅವ್ರೇನು ಶ್ರಮ ಪಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರನ್ನೇ ನಾನು ಮಾರ್ಗದರ್ಶನದಲ್ಲಿ ಇಟ್ಕೊಂಡು ಮುಂದೆ ಹೋಗ್ಲಿಕ್ಕೆ ಅವರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಾನು ಬಂದಿರೋದು. ನಾನು 25 ತಾರೀಕು ನಾನು ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ನಾನು ಮಾಡ್ತೀನಿ ಅಂತ ಹೇಳಿರೋ ಕಾರಣ ಎಲ್ಲ ವಿಚಾರಗಳನ್ನ ಕೂಡ ನಾನು ಅವತ್ತು ಸವಿವರವಾಗಿ ಮಾಧ್ಯಮದ ಸ್ನೇಹಿತರಿಗೆ ನಾನು ತಿಳಿಸ್ತೇನೆ. ಮಠಗಳಿಗೆ ಭೇಟಿ ಅನ್ನೋದು ನನಗಿದು ಮೊದಲ ಬಾರಿ ಏನಲ್ಲ. ನಾನು ನಿರಂತರವಾಗಿ ಯಾವುದೇ ಒಂದು ನನಗೆ ಮಾನಸಿಕವಾಗಿ ದೈಹಿಕವಾಗಿ ನನಗೆ ಒಂದು ಶಕ್ತಿ ತುಂಬುವಂಥ ಒಂದು ಕೆಲಸ ಮಠಗಳಲ್ಲಿ ಭೇಟಿ ಮಾಡಿ ಇಂಥ ಮಹನೀಯರ ಒಂದು ದರ್ಶನ ಪಡ್ಕೊಳ್ಳೋದ್ರಿಂದ ಆಶೀರ್ವಾದ ಪಡ್ಕೊಳ್ಳೋದ್ರಿಂದನೇ ಅನ್ನುವಂಥದ್ದು ನನಗೆ ರೂಢಿ. ನಾನು ತಮ್ಮಲ್ಲಿ 25 ತಾರೀಕು ಪತ್ರಿಕಾಗೋಷ್ಠಿಯಲ್ಲಿ ನಾನು ಎಲ್ಲ ವಿಚಾರಗಳನ್ನು ತಿಳಿಸ್ತೇನೆ. ಹೌದು ಹೌದು. ಅಂದರೆ ನೋಡಿ, ನಾನು ಯಾವುದೇ ವಿಚಾರಗಳಿರಲಿ ಕೂಡ ನಾನು ಇವಾಗ ಇಲ್ಲಿ ಮಠಕ್ಕೆ ಬಂದಿದ್ದೇನೆ. ಇಲ್ಲಿ ರಾಜಕೀಯದ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋದಕ್ಕೆ ಸೂಕ್ತ ಅಲ್ಲ ಈ ಪುಣ್ಯಕ್ಷೇತ್ರದಲ್ಲಿ. ಹಾಗಾಗಿ ನೀವು ಬಿಜೆಪಿ ಪಕ್ಷಕ್ಕೆ ಬಂದರೆ ದೊಡ್ಡ ಶಕ್ತಿ ಬಂದಂತಾಗುತ್ತೆ ಅಂತ ಹೇಳಿ ಗದಗದಲ್ಲಿ ಹೇಳಿರುತ್ತಾರೆ. ನಾನು ತಮ್ಮಲ್ಲಿ ಅವ್ರ ಹತ್ರ ಏನಾದರೂ, ನಾನು ಇಲ್ಲಿ ಮಠದಲ್ಲಿ ಈ ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ಹೆಚ್ಚಾಗಿ ರಾಜಕೀಯ ಮಾತಾಡೋದಕ್ಕಿಂತ 25 ದಿನ ಕೇವಲ 5-6 ದಿನ ಇದೆ, ಅವತ್ತು ನಾನು ಮಾತಾಡ್ತೀನಿ. ಚಿತ್ರ ಶೂಟಿಂಗ್ ಎಲ್ಲ ನಡೀತಾ ಇದ್ದಮ್ಮ, 80% ಮುಗಿದೋಗಿದ್ದು. ಇನ್ನು ಬೆಂಗಳೂರು ಮೈಸೂರಲ್ಲಿ ಈ ತಿಂಗಳು ಬರೋ ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ. ಅವನು ಚಿಕ್ಕ ಮಗು ಇದ್ದಾಗಲಿಂದ ಕೂಡ ಒಬ್ಬ ನಟನಾಗೆ ಬೆಳಿಬೇಕನ್ನುವಂಥ ಒಂದು ಆಸೆ ಇಟ್ಕೊಂಡು ಇರೋನು. ಯಾವುದೇ ಕಾರಣಕ್ಕೂ ಕೂಡ ಚಿತ್ರರಂಗದಲ್ಲೇ ಮುಂದುವರಿತಾನೆ.